ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕಿನ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷರು ಆದ ಸನ್ಮಾನ್ಯ ಸಿಎಂ ಇಬ್ರಾಹಿಂ ರವರು ಜನತಾ ಜಲಧಾರೆ ಹಾಗೂ ಸಂಕಲ್ಪ ಸಮಾವೇಶ ಹಾಗೂ ಸಮಗ್ರ ನೀರಾವರಿ ಕಾರ್ಯಕ್ರಮವನ್ನು ಬಾದಾಮಿಯಲ್ಲಿ 9ನೇ ದಿನಾಂಕದಂದು ಹಮ್ಮಿಕೊಂಡಿದ್ದು ಅದರ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿರುವ ಸನ್ಮಾನ್ಯ ಹನುಮಂತ ಮಾವಿನಮರದ ರವರು ಕಾರ್ಯಕ್ರಮದ ಉದ್ದೇಶವನ್ನು ಕಾರ್ಯಕರ್ತರ ಹತ್ತಿರ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಪಕ್ಷದ ಹಿರಿಯ ಮುಖಂಡರು ಮತ್ತು ಪಕ್ಷದ ಎಲ್ಲಾ ಕಾರ್ಯಕರ್ತರು ಗಣ್ಯ ವ್ಯಕ್ತಿಗಳು ಸೇರಿಕೊಂಡು ಸಭೆಯನ್ನ ಯಶಸ್ವಿಗೊಳಿಸಿದ್ರು. ಕ್ಯಾಮರಾಮನ್ ಸುಭಾಷ್ ಜೊತೆ ಬಸವರಾಜ ಚುಂಚಿ, ದಿಕ್ಸೂಚಿ ಟಿವಿ, ಬಾದಾಮಿ. ವರ್ಷಗಳ ನಂತರ ದೇವೇಗೌಡರು ಮುಖ್ಯಮಂತ್ರಿ ಆಗುವವರೆಗೆ ಆ ಯೋಜನೆ ಏನೂ ಪ್ರಗತಿಯಾಗಿದ್ದಿಲ್ಲ. ಇವತ್ತು ಆಲಮಟ್ಟಿಯಲ್ಲಿ ಡ್ಯಾಮ್ ಕಂಪ್ಲೀಟ್ ಆಗಿ ನೀರು ಬಳಕೆ ಮಾಡಿಕೊಂಡು ಇವತ್ತು ನಾವು ಕುಡಿಯಾಗಿದ್ದೀವಿ. ಮೊನ್ನೆ ನೀರಾವರಿ ಯೋಜನೆ ಗಡಿಗಲ್ಲಿ ಹಾಕಿವಪ್ಪ ಅಂದ್ರೆ ಒಂದು ವಿಜಯಪುರ ಯಾದಗಿರಿ ರಾಯಚೂರಲ್ಲಿ ನಾವು ನಾರಾಯಣಪುರ ಡ್ಯಾಮ್ ಮುಖಾಂತರ ನೀರನ್ನು ಬಳಕೆ ಮಾಡ್ಕೊಳ್ತೀವಪ್ಪ ಅಂದ್ರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಕಾರಿದ್ದಾರೆ.